नमस्कार ಸ್ನೇಹಿತರೆ ತಮಿಳುರು ಗವರ್ನಮೆಂಟ್ ಜಾಬ್ಸ್ ಚಾನೆಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಪದ್ಮವಿಭೂಷಣ ಒಂದು ಪ್ರಶಸ್ತಿಯ ಬಗ್ಗೆ ಹೇಳ್ತಾ ಇದ್ದೇವೆ ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿಯ ಬಗ್ಗೆ ನೋಡೋಕ್ಕಿಂತ ಮೊದಲು ತಾವು ಪರೀಕ್ಷಾ ಆ್ಯಪ್ ಅಲ್ಲಿ FDA ಹಾಗೂ SDA ಗೆ ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ ಗಳು ಇಲ್ಲಿ ನಡೆಯತಾ ಇದ್ದು ಈ ಒಂದು ಟೆಸ್ಟ್ ಸೀರೀಸ್ ಗಳನ್ನು ತಾವು ತೆಗೆದುಕೊಂಡು ಬಿಟ್ಟು FDA ಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಿದಿರಾ ಎಷ್ಟೆಲ್ಲ ಓದಿದಿರಾ ಮತ್ತೆ ಇನ್ನು ಯಾವದೆಲ್ಲ ಓದಬೇಕು ಅನ್ನೋದನ್ನ ತಾವು ಮನವರಿಕೆ ಮಾಡ್ಕೊಬಹುದು ಹಾಗೆ ಒಂದು ಎಕ್ಸಾಮ್ ಗೆ ತಾವು ಪ್ರಿಪರೇಷನ್ ಅನ್ನು ಕೂಡ ಮಾಡಿದಂಗ ಆಗುತ್ತೆ ಈ ಒಂದು ಟೆಸ್ಟ್ ಸೀರೀಸ್ ಗಳನ್ನು ತಾವು ಖರೀದಿ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕೋಡ್ ಇದೆ ನೋಡಿ ಇಲ್ಲಿ ಇದೆ ನೋಡಿ ಕೋಡ್ ಏನಪ್ಪಾ ಅಂತಂದ್ರೆ BASA PPA 40 ಅಂತಿರತಕ್ಕಂತ ಈ ಒಂದು ಕೋಡ್ ಅನ್ನು ತಾವು ಖರೀದಿ ಮಾಡ್ತಿರಬೇಕಾದ್ರೆ ಅಪ್ಲೈ ಮಾಡಿದ್ರೆ ತಮಗೆ 40% ಆ ಒಂದು ಕೊಟ್ಟಿರತಕ್ಕಂತ ಪ್ರೈಸ್ ಮೇಲೆ ಆಫ್ ಸಿಗುತ್ತೆ ಆಪ್ ಅನ್ನು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿದ ಮೇಲೆ ಕರ್ನಾಟಕ ಗೌಟ್ ಎಕ್ಸಾಮ್ಸ್ ಅಂತ ಇದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮಗೆ ಒಂದು ಕರ್ನಾಟಕ ಗೌಟ್ ಎಕ್ಸಾಮ್ಸ್ ಬಗ್ಗೆ ಅಂದರೆ ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ ಅದರಲ್ಲಿ KPSC FDA SDA ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೆಸ್ಟ್ಸ್ ಅಂತ ಇದೆ ಕೆಳಗಡೆ ಅದರ ಮೇಲೆ ತಾವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ತಮಗೆ ಇಲ್ಲಿ ಕರ್ನಾಟಕ KPSC FDA ಹಾಗೂ SDA ಒಂದು ಕ್ವೆಶನ್ ಪೇಪರ್ಗಳು ಇಲ್ಲಿ ತಮಗೆ ಲಭ್ಯವಾಗುತ್ತೆ ಅಂದರೆ ಟೆಸ್ಟ್ ಸೀರೀಸ್ಗಳು ಈ ಟೆಸ್ಟ್ ಸೀರೀಸ್ ಮೇಲೆಗಳನ್ನು ನೋಡೋದಕ್ಕೆ ಶೋ ಅಂತ ಏನು ಕೊಟ್ಟಿದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ತಾವು ಇಲ್ಲಿ ಒಂದು ಎಲ್ಲ ರೀತಿಯಾದಂಥ ಒಂದು ಟೆಸ್ಟ್ ಸೀರೀಸ್ಗಳನ್ನು ನೋಡ್ಬೋದು ಹಾಗೆ ವ್ಯೂ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ತಮಗೆ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಟೆಸ್ಟ್ ಸೀರೀಸ್ಗಳನ್ನು ತಾವು ಎಕ್ಸೆಸ್ ಮಾಡ್ಬೋದು ಇದನ್ನು ಎಕ್ಸೆಸ್ ಮಾಡೋದಕ್ಕೆ ತಾವು ಏನು ಮಾಡಬೇಕಂದ್ರೆ ಈ ಒಂದು ಟೆಸ್ಟ್ ಸೀರೀಸ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ ಖರೀದಿ ಮಾಡೋದಕ್ಕೆ ನಮ್ಮ ಅನ್ಲಾಕ್ ಕೋರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು 279 ರೂಪಾಯಿಗಿದೆ ಈ ಒಂದು ಅನ್ಲಾಕ್ ಕೋರ್ಸನ್ನು ಕ್ಲಿಕ್ ಮಾಡೋದ್ರಿಂದ ತಾವು ಇಲ್ಲಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಈ ಪೇಮೆಂಟ್ ಪೇಜಲ್ಲಿ ಇದರಲ್ಲಿ ಪೇ ಆ್ಯಟ್ ಒನ್ಸ್ ಅಂತ ಕೇಳಿದರೆ ಮತ್ತು ಕೆಳಗಡೆ ಎಂಟರ್ ಕೂಪನ್ ಕೋಡ್ ಅಥವಾ ರೆಫರಲ್ ಕೋಡ್ ಅಂತ ಹೇಳಿದರೆ ನಾನು ಆವಾಗಲೇ ತಿಳಿಸಿದ್ನಲ್ಲ BASA PPA 40 ಮತ್ತು 40 ಅನ್ನೋದನ್ನು ಒಟ್ಟಾಗಿ ತಾವು ಇಲ್ಲಿ ಹಾಕೋದ್ರಿಂದ ಹಾಕಿಬಿಟ್ಟು ಕಂಟಿನ್ಯೂ ಆ್ಯಂಡ್ ಪೇ ಅಂತಂದರೆ ತಮಗೆ 40% ಡಿಸ್ಕೌಂಟ್ ಆಗಿಬಿಟ್ಟು 168 ರೂಪಾಯಿಗೆ ಈ ಎಲ್ಲ ಒಂದು ಟೆಸ್ಟ್ ಸೀರೀಸ್ಗಳನ್ನ ತಾವು ಪಡೆದುಬಿಟ್ಟು KPSC FDA ಹಾಗೂ SDA ಎಕ್ಸಾಮ್ಗಳಿಗೆ ಪೂರ್ಣವಾದಂಥ ಒಂದು ತಯಾರಿಯನ್ನು ತಾವು ಮಾಡಬಹುದು ಪದ್ಮವಿಭೂಷಣ ನೀವು ಇವಾಗಲೇ ನ್ಯೂಸಲ್ಲೆಲ್ಲ ನೋಡಿರ್ಬೋದು ಪದ್ಮವಿಭೂಷಣ ಅವಾರ್ಡನ್ನು 2020-21 ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿ ದ್ವಿತೀಯ ಅತ್ಯುನ್ನತ ನಾಗರಿಕ ಗೌರವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾರಾದರೂ ಅವರಿಗೆ ದ್ವಿತೀಯ ಅತ್ಯುನ್ನತ ನಾಗರಿಕ ಗೌರವ ಸಿಕ್ಕಿದೆ ಅಂತಂದರೆ ಅದು ಪದ್ಮವಿಭೂಷಣ ಸಿಕ್ಕಿದೆ ಅಂತ ಅರ್ಥ ಹಾಗಾದರೆ ಮೊದಲನೇದು ಯಾವುದಪ್ಪ ಅಂತಂದರೆ ಅದು ಭಾರತ ರತ್ನ ಪ್ರಶಸ್ತಿ ಬನ್ನಿ ಈ ಪದ್ಮವಿಭೂಷಣ ಪ್ರಶಸ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೋಡೋಣ ಇದು ಯಾವ ಮಾದರಿಯ ಪ್ರಶಸ್ತಿಯಾಗಿದೆ ಅಂದರೆ ಒಂದು ನಾಗರಿಕ ಮಾದರಿಯ ಪ್ರಶಸ್ತಿಯಾಗಿದ್ದು ಇದು ಪ್ರಾರಂಭವಾಗಿದ್ದು 1954 ಜನವರಿ 2 ಇನ್ನು ಮೊದಲು ಪ್ರಶಸ್ತಿ ನೀಡಿದ್ದು 1954 ಇದುವರೆಗೂ ಒಟ್ಟು 314 ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗಿದೆ ಮತ್ತು ಇದರ ಹಿಂದಿನ ಹೆಸರು ಬಂದುಬಿಟ್ಟು ಪದ್ಮವಿಭೂಷಣ ಪೆಹಲಾ ವರ್ಗ ಅಂತ ಹೇಳ್ಬಿಟ್ಟು ಕೊಡಲಾಗ್ತಿದ್ದು ಇದಕ್ಕೆ ಒಂದು ರಿಬ್ಬನ್ನು ಇದೆ ಅದಕ್ಕೆ ಒಂದು ಕಲರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಒಂದು ಮೆಡಲನ್ನು ತಾವು ನೋಡ್ಬೋದು ಈ ರೀತಿಯಾದಂಥ ಒಂದು ಮೆಡಲ್ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಒಂದು ಪ್ರಶಸ್ತಿ ಪತ್ರವೂ ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತೆ ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿ ಇವಾಗಲೇ ಹೇಳಿದ ಹಾಗೆ ಎರಡನೇ ಅತಿ ದೊಡ್ಡ ನಾಗರಿಕ ಪುರಸ್ಕಾರವಾಗಿದೆ ಅಂತ ಏನು ಹೇಳಿದ್ದೇವೆ ಅದು ಭಾರತ ರತ್ನ ಆದ ನಂತರ ನೀಡ್ತಿರ್ತಕ್ಕಂಥದ್ದು ಮತ್ತೆ ಇದಕ್ಕೆ ಇದನ್ನು ನೀಡಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಜನಾಂಗವನ್ನು ನೋಡಲ್ಲ ಉದ್ಯೋಗವನ್ನು ನೋಡಲ್ಲ ಸ್ಥಾನ ಅಥವಾ ಲೈಂಗಿಕತೆಯ ಭೇದವಿಲ್ಲದೆ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಯಾರು ದುಡಿದಿರ್ತಾರೆ ಸೇವೆಯನ್ನು ಮಾಡಿರ್ತಾರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗುತ್ತೆ ಇನ್ನು ಮೊದಲು ಮೊಟ್ಟ ಮೊದಲು ಈ ಒಂದು ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ ಸತ್ಯೇಂದ್ರನಾಥ್ ಬೋಸ್ ಅಂತ ಹೇಳ್ಬಿಟ್ಟು ಇವರು ಒಂದು ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅಲ್ಲಿ ಒಂದು ಅಪಾರವಾದ ಸೇವೆಯನ್ನು ಅವರು ನೀಡಿದ್ದಾರೆ ಅವರಿಗೆ ಈ ರೀತಿಯಾದಂಥ ಒಂದು ಪ್ರಶಸ್ತಿಯನ್ನು ಮೊದಲು ನೀಡಲಾಯಿತು ಇವರು ಬಂದ್ಬಿಟ್ಟು ಪಶ್ಚಿಮ ಬಂಗಾಳದವರು ಹೀಗೆ ಹತ್ತು ಹಲವಾರು ಜನರಿಗೆ ಮೊದಲನೇ ರೀತಿಯಾಗಿ ಅಂದರೆ ಮೊದಲನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕೂಡ ಇಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಆದರೆ ಈ ಒಂದು ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಇಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದ್ದು ಇವರ ಪೂರ್ಣ ಹೆಸರು ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಅಂತ ಇವರು SPB ಅಥವಾ ಬಾಲು ಅಂತಾನೆ ಇಲ್ಲಿ ಫೇಮಸ್ ಆಗಿದ್ದಾರೆ ಮತ್ತೆ ಇವರು ಕೇವಲ ಒಬ್ಬ ಸಂಗೀತಗಾರರಾಗಿದ್ದಿಲ್ಲ
ಇವರು ಹತ್ತು ಹಲವಾರು ಕಾರ್ಯಗಳನ್ನ ಇಲ್ಲಿ ಮಾಡಿದ್ದಾರೆ. ಅದು ಯಾವತ್ತಪ್ಪ ಅಂತಂದ್ರೆ ಇಂಡಿಯನ್ ಮ್ಯೂಸಿಷಿಯನ್ ಆಗಿಬಿಟ್ಟು ಪ್ಲೇಬ್ಯಾಕ್ ಸಿಂಗರ್, ಟೆಲಿವಿಷನ್ ಆಂಕರ್, ಮ್ಯೂಸಿಕ್ ಡೈರೆಕ್ಟರ್, ಆಕ್ಟರ್, ಡಬ್ಬಿಂಗ್ ಆರ್ಟಿಸ್ಟ್ ಮತ್ತೆ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಇವರು ಕೆಲಸ ಮಾಡಿರತಕ್ಕಂಥ ಕೆಲವೊಂದಿಷ್ಟು ಏನು ವರ್ಗಗಳಿದ್ದಾವೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತಂದ್ರೆ ತೆಲುಗು, ತಮಿಳ್, ಕನ್ನಡ, ಹಿಂದಿ ಹಾಗೂ ಮಲಯಾಳಂ ಕೂಡ ಇವರು ಒಂದು ತಮ್ಮ ಈ ಒಂದು ಸಿಂಗಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇವರು ಹುಟ್ಟಿರ್ತಕ್ಕಂಥದ್ದು 4 ಜೂನ್ 1946. ಹಾಗೆ ಇವರ ಕೊನೆಯ ದಿನ ಬಂದ್ಬಿಟ್ಟು 25 ಸೆಪ್ಟೆಂಬರ್ 2020. ಮತ್ತೆ ಇವರು ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನ 2021 ಪಡೆದಿದ್ರೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ, ಅದು 2011. ಹಾಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ 2001 ಇಲ್ಲಿ ಸಿಕ್ಕಿದೆ. ಮತ್ತೆ ಇದಷ್ಟೇ ಅಲ್ಲದೆ ಇವರಿಗೆ 25 ಆಂಧ್ರ ಪ್ರದೇಶ ಸ್ಟೇಟ್ ನಂದಿ ಅವಾರ್ಡ್ಸ್ ಕೂಡ ಬಂದಿದ್ದಾವೆ. ಹಾಗೆ ತೆಲುಗು ಸಿನಿಮಾದಲ್ಲಿ ವರ್ಕ್ ಮಾಡಿರೋದಕ್ಕೆ ಇವರಿಗೆ ಇನ್ನೂ 10 ಹಲವಾರು ಅವಾರ್ಡ್ಸ್ ಕೂಡ ಇಲ್ಲಿ ಬಂದಿದ್ದಾವೆ. ಇನ್ನು ತೆಲುಗು ಅಷ್ಟೇ ಅಲ್ಲದೆ ಕನ್ನಡದಲ್ಲೂ ಕೂಡ, ತಮಿಳಲ್ಲೂ ಕೂಡ, ಹಾಗೆ ಮಲಯಾಳಂನಲ್ಲಿ ಮತ್ತೆ ಹಿಂದಿಯಲ್ಲೂ ಕೂಡ ಇವರು ಅವಾರ್ಡ್ಸ್ಗಳನ್ನು ಪಡೆದಿದ್ದಾರೆ. ಹಾಗೆ ಇಲ್ಲಿ ಹೇಳೋದಂತಂದರೆ 40,000ಕ್ಕೂ ಹೆಚ್ಚು ಸಾಂಗ್ಗಳನ್ನ ಇವರು ಇಲ್ಲಿ ಹಾಡಿದ್ದಾರೆ ಅಂತ ಹೇಳ್ಬೋದು. ಮೌಲಾನಾ ವಹೀದುದ್ದೀನ್ ಖಾನ್ ಇವರಿಗೂ ಕೂಡ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದೆ. ಈ ಒಂದು ಪ್ರಶಸ್ತಿಯನ್ನ ಇವರು ಮಾಡಿರತಕ್ಕಂಥ ಸಾಧನೆಯನ್ನು ನೋಡಿಬಿಟ್ಟು ಇಲ್ಲಿ ನೀಡಲಾಗಿದ್ದು, ಆ ಸಾಧನೆಯನ್ನ ಇವರು ಸ್ಪಿರಿಚುವಲಿಸಂ ಅಲ್ಲಿ ಮಾಡಿದ್ದಾರೆ. ಹಾಗೆ ಮೌಲಾನಾ ವಹೀದುದ್ದೀನ್ ಖಾನ್ ಅವರು ಮೂಲತಃ ದೆಹಲಿಯವರು. ಇವರು ಒಬ್ಬ ಇಂಡಿಯನ್ ಇಸ್ಲಾಮಿಕ್ ಸ್ಕಾಲರ್ ಆಗಿದ್ದು ಹಾಗೆ ಪೀಸ್ ಆಕ್ಟಿವಿಸ್ಟ್ ಕೂಡ ಹೌದು. ಮತ್ತೆ ಈ ಒಂದು ಜಗತ್ತಿನಲ್ಲಿಯೇ 500 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮುಸ್ಲಿಮ್ಸ್ ಅಲ್ಲಿ ಕೂಡ ಇವರು ಒಬ್ರು. ಹಾಗೆ ಇವರು ಹುಟ್ಟಿರೋದು 1 ಜನವರಿ 1925. ಇವರಿಗೆ ಇವಾಗ 96 ವಯಸ್ಸುಗಳು. ಹುಟ್ಟಿದ್ದು ಉತ್ತರ ಪ್ರದೇಶ. ಇವಾಗಲೇ ಹೇಳಿದ ಹಾಗೆ ಇವರು ಇಸ್ಲಾಮಿಕ್ ಸ್ಪಿರಿಚುವಲ್ ಲೀಡರ್, ಸ್ಪೀಕರ್. ಇದು 2021 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದವರ ಸಾಲಿನಲ್ಲಿ ಮೊದಲನೇದಾಗಿ ಶಿಂಜೋ ಆಬೆ. ಇವರು ಒಂದು ಪಬ್ಲಿಕ್ ಅಫೇರ್ಸ್ ಈ ಒಂದು ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಶಿಂಜೋ ಅಬೆ ಅವರು ಬಂದ್ಬಿಟ್ಟು ಜಪಾನಿನವರು. ತಮಗೆಲ್ಲ ತಿಳಿದಿರಬೇಕು ಇವರು ಜಪಾನಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಹಾಗೆ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಪ್ರೆಸಿಡೆಂಟ್ ಕೂಡ ಆಗಿಬಿಟ್ಟು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇವರು 2006 ರಿಂದ 2007 ಹಾಗೆ 2012 ರಿಂದ 2020 ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟು ಕೆಲಸ ಮಾಡಿದ್ದಾರೆ. ಅಂದ್ರೆ ಇವರು ಈ ಒಂದು ಜಪಾನಿನಲ್ಲಿ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರೀತಾರೆ. ಇನ್ನು ಈ ಶಿಂಜೋ ಅಬೆ ಅವರು ಹುಟ್ಟಿರತಕ್ಕಂಥದ್ದು 21 ಸೆಪ್ಟೆಂಬರ್ 1954. ಇವರಿಗೆ ಈಗ 66 ವರ್ಷ ಇದ್ದು ಇವರು ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಒಬ್ಬ ಸದಸ್ಯರು ಕೂಡ ಆಗಿದ್ದಾರೆ. ಡಾಕ್ಟರ್ ಬೆಲ್ಲೆ ಮೋನಪ್ಪ ಹೆಗಡೆ, ಇವರು ಡಾಕ್ಟರ್ BM ಹೆಗಡೆ ಅಂತಾನೆ ಎಲ್ಲರಿಗೂ ಪರಿಚಯ. ಇವರಿಗೆ ಭಾರತ ಸರ್ಕಾರವು ಮೆಡಿಸಿನ್ ಫೀಲ್ಡ್ನಲ್ಲಿ ಮಾಡಿರತಕ್ಕಂಥ ಸಾಧನೆಯನ್ನು ನೋಡಿಬಿಟ್ಟು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರು ಮೂಲತಃ ಕರ್ನಾಟಕದವರಾಗಿದ್ದು ಇವರು 10 ಹಲವಾರು ಬುಕ್ಗಳನ್ನ ಮೆಡಿಕಲ್ ಪ್ರಾಕ್ಟೀಸ್ ಹಾಗೂ ಎಥಿಕ್ಸ್ ಮೇಲೆ ಬರೆದಿದ್ದಾರೆ. ಮತ್ತೆ ಇವಾಗ ಕೋ ಚೇರ್ಮನ್ ಆಫ್ ದಿ ಟ್ಯಾಗ್ VHS ಡಯಾಬಿಟಿಸ್ ರಿಸರ್ಚ್ ಸೆಂಟರ್, ಹಾಗೆ ಚೇರ್ಮನ್ ಆಫ್ ಭಾರತೀಯ ವಿದ್ಯಾಭವನ ಮಂಗಳೂರು ಆಗಿಬಿಟ್ಟು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಇನ್ನು BM ಹೆಗಡೆ ಅವರು ಒಬ್ಬ ಮೆಡಿಕಲ್ ಸೈಂಟಿಸ್ಟ್ ಕೂಡ ಆಗಿದ್ದು ಹಾಗೆ ಎಜುಕೇಷನಿಸ್ಟ್ ಕೂಡ ಆಗಿದ್ದಾರೆ. ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯು 2021 ಬಂದಿದೆ. ಹಾಗೆ ಇದಷ್ಟೇ ಅಲ್ಲದೆ ಪದ್ಮಭೂಷಣವನ್ನ 2010 ಕೊಟ್ಟಿದ್ದಾರೆ. ಮತ್ತೆ ಡಾಕ್ಟರ್ BC ರಾಯ್ ಅವಾರ್ಡ್ ಅನ್ನ 1999, ಜಗದೀಶ್ ಚಂದ್ರ ಬೋಸ್ ಅವಾರ್ಡ್ ಅನ್ನ 1999, ಮತ್ತೆ ರಾಜಸ್ತವ ಅವಾರ್ಡ್ಸ್ ಅನ್ನ 1997, ಮತ್ತೆ ಇನ್ನು 10 ಹಲವಾರು ಲೈಫ್ ಅಚೀವ್ಮೆಂಟ್ ಅವಾರ್ಡ್ಸ್ಗಳನ್ನ ಇವರಿಗೆ ನೀಡಲಾಗಿದ್ದು ಈ ಒಂದು ಮೆಡಿಸಿನ್ ಕ್ಷೇತ್ರದಲ್ಲಿ ಇವರು ಮಾಡಿರತಕ್ಕಂಥ ಸಾಧನೆ ಅಪಾರ ಅಂತ ನಾವಿಲ್ಲಿ ಹೇಳಬಹುದು. ನರೇಂದ್ರ ಸಿಂಗ್ ಅವರಿಗೂ ಕೂಡ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಮರಣೋತ್ತರವಾಗಿ ನೀಡಿದ್ದು, ಈ ಒಂದು ಪ್ರಶಸ್ತಿಯನ್ನ ಸೈನ್ಸ್ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಾಡಿರತಕ್ಕಂಥ ಸಾಧನೆಯನ್ನ ಪರಿಗಣಿಸಿಬಿಟ್ಟು ಇಲ್ಲಿ ನೀಡಲಾಗಿದೆ. ಇನ್ನು ನರೇಂದ್ರ ಸಿಂಗ್ ಅವರು ಇಂಡಿಯನ್ ಅಮೆರಿಕನ್ ಫಿಸಿಸಿಸ್ಟ್ ಆಗಿದ್ದು ಇವರು ಮಾಡಿರತಕ್ಕಂಥ ಸಾಧನೆ ಫೈಬರ್ ಆಪ್ಟಿಕ್ಸ್ ಮೇಲೆ ಆಗಿದೆ. ಈ ಒಂದು ಫೈಬರ್ ಆಪ್ಟಿಕ್ಸ್ ಅಂತಕ್ಕಂಥ ಒಂದು ಟರ್ಮ್ ಅನ್ನ ಇವರು ಕಾಯಿನ್ ಮಾಡಿದ್ದು, ಇವರಿಗೆ ಫಾದರ್ ಆಫ್ ಫೈಬರ್ ಆಪ್ಟಿಕ್ಸ್ ಅಂತಾನು ಇಲ್ಲಿ ಕರೀತಾರೆ. ಮತ್ತೆ ಈ ಒಂದು ನರೇಂದ್ರ ಸಿಂಗ್ ಕಪ್ನಿ ಅವರು ಹುಟ್ಟಿದ್ದು 31 ಅಕ್ಟೋಬರ್ 1926.
ಒಂದು ಪಂಜಾಬ್ ಸ್ಟೇಟ್ನಲ್ಲಿ. ಮತ್ತು ಇವರ ಕೊನೆಯ ದಿನ 4 ಡಿಸೆಂಬರ್ 2020. ಇನ್ನು ನ್ಯಾಷನಾಲಿಟಿ ಬಂದುಬಿಟ್ಟು ಇಂಡಿಯನ್ ಹಾಗೆ ಅಮೆರಿಕನ್ ಕೂಡ. ಮತ್ತು ಇವರು ಮಾಡಿರತಕ್ಕಂಥ ಒಂದು ಪಯನಿಯರಿಂಗ್ ವರ್ಕ್ ಇದು ಫೈಬರ್ ಆಪ್ಟಿಕ್ಸ್ ಮೇಲೆ ಆಗಿದ್ದು, ಅದಕ್ಕೆ ಇವರಿಗೆ ಫಾದರ್ ಆಫ್ ಫೈಬರ್ ಆಪ್ಟಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಆರ್ಕಿಯಾಲಜಿ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಒಂದು ಅಪಾರವಾದ ಸಾಧನೆಯನ್ನು ಗುರುತಿಸಿಬಿಟ್ಟು ಭಾರತ ಸರ್ಕಾರವು ಬಿಬಿ ಲಾಲ್ ಅಂತಂದರೆ ಬ್ರಾಜ್ ಬಸೀರ್ ಲಾಲ್ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರು ಮೂಲತಃ ದೆಲ್ಲಿಯವರಾಗಿದ್ದು ಇವರು ಇಂಡಿಯನ್ ಆರ್ಕಿಯಾಲಜಿಸ್ಟ್ ಅಲ್ಲಿ ಮಾಡಿರತಕ್ಕಂಥ ಸಾಧನೆ ತುಂಬ ಅಪಾರವಾಗಿದೆ. ಇನ್ನು ಹುಟ್ಟಿರತಕ್ಕಂಥದ್ದು 2 ಮೇ 1921 ಉತ್ತರ ಪ್ರದೇಶದಲ್ಲಿ, ಇವರೀಗ 99 ವರ್ಷ. ಮತ್ತು ನ್ಯಾಷನಾಲಿಟಿ ಬಂದುಬಿಟ್ಟು ಇಂಡಿಯನ್. ಹಾಗೆ ಇವರು ಆರ್ಕಿಯಾಲಜಿಸ್ಟ್ ಆಗಿ ಕೆಲಸ ಮಾಡಿದ್ದು. ಮತ್ತು 1968ರಿಂದ 1972ರಲ್ಲಿ ಡೈರೆಕ್ಟರ್ ಜನರಲ್ ಆಗಿಬಿಟ್ಟು, ಒಂದು ಆರ್ಕಿಯಾಲಜಿಸ್ಟ್ ಸರ್ವೆ ವಿಭಾಗ ಏನಿದೆಯಲ್ಲ ಅದರಲ್ಲಿ ಡೈರೆಕ್ಟರ್ ಜನರಲ್ ಆಗಿಬಿಟ್ಟು ಕೆಲಸವನ್ನು ಮಾಡಿದ್ದಾರೆ. ಇವರು ಮಾಡಿರತಕ್ಕಂಥ ಒಂದು ಕೆಲಸಗಳು ಈ ರೀತಿಯಾಗಿದೆ. ಇವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಮೇಲೆ, ಹಾಗೆ ಮಹಾಭಾರತ ಸೈಟ್ಸ್ ಮೇಲೆ, ಮತ್ತು ಕಾಲಿಬಂಗನ್ ಹಾಗೆ ರಾಮಾಯಣ ಸೈಟ್ಸ್ ಮೇಲೆ ಒಂದು ಕೆಲಸವನ್ನು ಮಾಡಿಬಿಟ್ಟು ಆರ್ಕಿಯಾಲಜಿಗೆ ತುಂಬ ಒಂದು ಅಪಾರವಾದ ಸಾಧನೆಯನ್ನು ಇಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು.